ಎಲ್ರಿಗೂ ನಮಸ್ಕಾರ. ನಂದು ಹೊಸ ಚಾನಲ್ಲು ಶಿವ ಬ್ಲಾಗ್ಸ್ ಅಂತ ಓಪನ್ ಮಾಡಿದ್ದೀನಿ. ನಾನಿವಾಗ ಬೆಂಗಳೂರಲ್ಲಿ ವಾಸ ಇದ್ದೀನಿ. ನಮ್ಮ ಸ್ವಂತ ಊರು ಬಂದು ಹಾಸನ ಹತ್ರ ಟಿ ಡಿ ಕೊಪ್ಪಲ್ ಅಂತ. ಅಲ್ಲಿ ಇತ್ತೀಚೆಗೆ ಜಮೀನು ಕೆಲಸ ಮಾಡಿಸ್ತಾಯಿದ್ದೀನಿ. ಹಾಗಾಗಿ ಒಂದು ದಿನ ಹೋಗಿ ಮತ್ತೆ ರಿಟರ್ನ್ ಬಂದುಬಿಟ್ಟೆ. ನಾನು ಸ್ವಲ್ಪ ಜಮೀನು ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋಕ್ಕೆ ಹೋಗಿದ್ದೆ. ನೋಡಿ ನಮ್ಮ ಹಳ್ಳಿ ಹೇಗಿದೆ ಅಂತ. ಒಂದು ಎಕರೆ ಶುಂಠಿ ಮತ್ತು ಒಂದು ಎಕರೆ ಜೋಳ ಹಾಕಿದ್ದೆ. ಆದರೆ ನಾನು ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿತ್ತು ವಾತಾವರಣ. ಶುಂಠಿ ತುಂಬ ಏನು ಚೆನ್ನಾಗಿ ಬಂದಿಲ್ಲ ಅಂದರೆ ಮೈಂಟೆನೆನ್ಸ್ ಸರಿಯಾಗಿ ನಾವು ಮಾಡಲಿಲ್ಲ. ಇಲ್ಲಿ ನಮ್ಮ ಅಪ್ಪ ಅಮ್ಮ ಊರಲ್ಲೇ ಇದ್ದಾರೆ, ಸ್ವಲ್ಪ ಏಜ್ ಆಗಿದೆ, ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ. ಅದರಿಂದ ಸರಿಯಾಗಿ ನಾವು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಔಷಧಿ ಎಲ್ಲ ಟೈಮ್ ಸರಿಯಾಗಿ, ಔಷಧಿ ಗೊಬ್ಬರ ಕಳೆ ಕೆಲಸದೆಲ್ಲ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. ಅದು ಬೇರೆ ನಾನು ಬೆಂಗಳೂರಲ್ಲಿ ಇದ್ಕೊಂಡು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ಮುಂಚೆ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದು. ಒಂದು 5 ವರ್ಷದಿಂದ ನಮ್ಮ ಅಪ್ಪ ಅಮ್ಮ ಮಾಡ್ತಾಯಿದ್ರು. ಇತ್ತೀಚೆಗೆ ಅದನ್ನು ಹಂಗೆ ಆಳ್ಬಿಟ್ಟಿದ್ದಲ್ಲ, ಅದನ್ನು ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ಸುಮಾರು ಬಂದಿದೆ. ಅವರು ತುಂಬ ಖರ್ಚಾಗುತ್ತೆ, ನಮಗೂ ಗೊತ್ತಿರಲಿಲ್ಲ ಇಷ್ಟು ಖರ್ಚಾಗುತ್ತೆ ಅಂತ. ಒಂದು ಎಕರೆಗೆ ಆಗಲೇ 1.5 ಲಕ್ಷ ಖರ್ಚಾಗಿದೆ. ರೇಟ್ ಚೆನ್ನಾಗಿ ಸಿಕ್ಕಿದರೆ ಪರವಾಗಿಲ್ಲ. ಈ ಲಾಸ್ಟ್ ಇಯರಲ್ಲೆಲ್ಲ ಬರೀ 1 ಕೆಜಿ 10 ರೂಪಾಯಿ ಹೋಗಿದೆ. ಈ ವರ್ಷ ಏನು ಬರುತ್ತೋ ನೋಡಬೇಕು. ರೇಟು ಹೀಗೆ ಮೇಯ್ನು ನೀರು ಇಂಪಾರ್ಟೆಂಟು, ಯಾಕೆಂದರೆ ಅದು 10 ರಿಂದ 12 ತಿಂಗಳು ಬೆಳೆ. ಅದರಲ್ಲಿ ಮಳೆ ನಂಬ್ಕೊಂಡೇ ಇರೋಕ್ಕಾಗಲ್ಲ. ಹಾಗಾಗಿ ನಮ್ಮದು ಬೋರ್ ಇದೆ. ಸಿಂಪಲ್ಲಿ ಒಂದು 6 ತಿಂಗಳು ನೀರಿದ್ರೆ 6 ತಿಂಗಳು ಒಂದು 5 ತಿಂಗಳು ಮಳೆ ಹೆಂಗೆ ಬರೋದಂದರೆ ಅಡ್ಜಸ್ಟ್ ಆಗುತ್ತಿಲ್ಲ, ಅಂದರೆ ಕಷ್ಟ. ಅದು ತುಂಬ ರಿಸ್ಕು. ಈಗ ಒಂದು ಸಲ ನಾವು ಬೆಳೆದ್ಮೇಲೆ ನೆಕ್ಸ್ಟ್ ಟೈಮ್ ಮತ್ತೆ ಆ ಜಾಗದಲ್ಲಿ ಶುಂಠಿ ಬೆಳೆಯೋಕ್ಕಾಗಲ್ಲ. ಅಷ್ಟೊಂದು ಪವರು ಕಮ್ಮಿ ಆಗ್ಬಿಡುತ್ತೆ ನೆಲದಲ್ಲಿ. ಅಂದರೆ ಶುಂಠಿ ಅಷ್ಟು ಪವರ್ಫುಲ್ಲು ಆಗಿ ಪ್ರೋಟೀನ್ ಅಂಶ ಎಲ್ಲ ಇದು ಮಾಡ್ಕೊಳುತ್ತೆ. ನಮ್ಮ ಊರು ಹಳ್ಳಿನ ತೋರ್ಸೋಕ್ಕಾಗಿಲ್ಲ. ಈಗ ಮುಂದಿನ ದಿನಗಳಲ್ಲಿ ನಮ್ಮ ಮನೆಯಿಂದ ಹಿಡಿದೆಲ್ಲ ತೋರಿಸ್ತೀನಿ ಊರಲ್ಲಿ ಇರೋದನ್ನ. ನಾನು ಡೈರೆಕ್ಟ್ ಮನೆಗೆ ಹೋಗಿ ತಕ್ಷಣ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಶುಂಠಿ ಹೊಲ್ದ ಹತ್ರ ಬಂದು ಹಿಂಗೆ ಜೋಳ ಶುಂಠಿ ಎಲ್ಲ ನೋಡಿಕೊಂಡು ಹೋಗೋಣ ಅಂತಿಲ್ಲ. ಅವ್ರು ಕೆಲಸ ಮಾಡಿದ್ರಲ್ಲ, ಅವರಿಗೆಲ್ಲ ಕೂಲಿ ಕೊಟ್ಟೋಗೋಯ್ತು. ಶುಂಠಿ ಹೊಲ್ದ ಒಳಗಡೆ ಒಂದು ಮೆಣಸಿನ ಗಿಡ ಬೆಳೆದಿದೆ ನೋಡಿ, ಹೇಗೆ ಕಾಣಿಸ್ತಾ ಇದೆ ಅಂತ. ಅದನ್ನು ಕಿತ್ತಿಲ್ಲ ನಮ್ಮಮ್ಮ, ಹಾಗೆ ಬಿಟ್ಟಿದ್ದಾರೆ. ಜೋಳ ಈಗ ಜೋಳಗೂ 1 ಎಕರೆ ಹಾಕಿದ್ದೀವಿ, ಅದು ತುಂಬ ಚೆನ್ನಾಗಿ ಬಂದಿದೆ. ಒಂದೊಂದು ಜೋಳದಲ್ಲಿ 3 ಮೇತೆ ಬಂದಿದೆ. ನಮ್ಮ ಕಡೆ ಮೇತೆ ಅಂತಾರೆ ಜೋಳಕ್ಕೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಅದು ತುಂಬ ಚೆನ್ನಾಗಿ ಬಂದಿದೆ. ಇದು ಮೇಂಟೆನೆನ್ಸ್ ತುಂಬ ಕಮ್ಮಿ, 2.5 ರಿಂದ 3 ತಿಂಗಳಿಗೆ ಬರುತ್ತೆ. 1 ಎಕರೆಗೆ ಏನಿಲ್ಲ ಅಂದರೆ 15,000 ಖರ್ಚಾಗ್ಬೋದು. ಮತ್ತು ಲಾಭ ತುಂಬ ಏನು ಜಾಸ್ತಿ ಇರೋಲ್ಲ. 15,000 ಖರ್ಚು ಮಾಡಿದ್ರೆ 25,000 ಲಾಭ ಬರ್ಬೋದು. ಅವರ ಶುಂಠಿಯೆಲ್ಲ ಒಳ್ಳೆ ಲಾಭ ಇದೆ. ಶುಂಠಿಗೆ ರೇಟ್ ಸಿಗಬೇಕು ನಮ್ಗೆ ಮಿನಿಮಮ್ ಅಂದರೆ 1 ಕೆಜಿಗೆ 25-30 ರೂಪಾಯಿ ಸಿಕ್ಕಿದ್ರೆ ನಮ್ಗೆ ಒಳ್ಳೆ ಲಾಭ ಬರುತ್ತೆ. 10-15 ರೂಪಾಯಿ ಸಿಕ್ಕಿದ್ರೆ ಅದು ನಾವು ಖರ್ಚು ಮಾಡಿರೋಷ್ಟೇ ಬರುತ್ತೆ ಶುಂಠಿನಲ್ಲಿ. ಹಾಗಾಗಿ ರೈತರಿಗೆ ಜಾಸ್ತಿ ಸಿಗೋಲ್ಲ ಲಾಭ. ಏನಿದ್ರು ಮಿಡ್ಲು ಅಲ್ಲಿಂದ ನಮ್ಮ ಕೈ ಬದಲಾಗಿ ಬೆಂಗಳೂರಿಗೆ ಬರೋದ್ರೊಳಗಡೆ ಅದು ಜಾಸ್ತಿ ಆಗೋಗ್ಬಿಟ್ಟಿತ್ತು ನೋಡಿ. ಇವಾಗಲೇ ನಾವೆಲ್ಲ 20 ರೂಪಾಯಿ ಇದೆ ಶುಂಠಿ ರೇಟ್, ಇಲ್ಲಿ 60 ರೂಪಾಯಿ ಇದೆ ಬೆಂಗಳೂರಲ್ಲಿ. ಮತ್ತು
ನಮ್ಮದು ಹಾಸನ ಡಿಸ್ಟಿಕ್ಟ್ ಬಂದು ಮಲೆನಾಡಿಗೆ ಸೇರುತ್ತೆ. ತುಂಬ ಪೊಲ್ಯೂಷನ್ ಫ್ರೀ ಇರೋಂಥ ಪ್ಲೇಸು, ಮತ್ತು ಇಂಡಿಯಾದಲ್ಲಿ ಎರಡು ಟೈಮು ನಮ್ಮ ಡಿಸ್ಟಿಕ್ ಸೆಲೆಕ್ಟ್ ಆಗಿತ್ತು, ಅಷ್ಟು ಪೊಲ್ಯೂಷನ್ ಕಮ್ಮಿ ಇದೆ. ಮತ್ತು ವಾತಾವರಣ ಅಂತ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ನಮ್ಮಳ್ಳಿಗೆ ಹೋಗುವಾಗ ಒಂದು ಚಿಕ್ಕದೊಂದು ಹಳ್ಳಿ ಸಿಗುತ್ತೆ. ನಮ್ಮ ಹೊಲದಿಂದ ನಮ್ಮೂರಿಗೆ 1 ಕಿಲೋಮೀಟ್ರ್ ಆಗುತ್ತೆ. ಅದರಲ್ಲಿ ಸೆಂಟ್ರಲ್ಲಿ ಹಳ್ಳಿ ಸಿಕ್ತು, ಈ ಮುಖಾಂತರ ಪಾಸ್ ಆಗಬೇಕು. ಮತ್ತು ಅಲ್ಲೆಲ್ಲ ರೋಡ್ಗಳು ಚಿಕ್ಕ ಚಿಕ್ಕದಾಗಿರುತ್ತೆ, ಒಂದು ವೆಹಿಕಲ್ ಹೋದರೆ ಇನ್ನೊಂದು ವೆಹಿಕಲ್ ಬರೋದು ಕಷ್ಟ. ಟೂ ವೀಲರ್ ಓಕೆ, ಒಂದು ಕಾರ್ ಹೋದರೆ ಇನ್ನೊಂದು ಕಾರ್ ಬರೋದಕ್ಕೆ ಕಷ್ಟ ಆಗುತ್ತೆ, ಆ ಥರ ರೋಡ್ಗಳು. ಇದು ಬಂದು ನಮ್ಮ ಊರಿನ ಗದ್ದೆಗಳು ಏನೂ ಹಾಕಿಲ್ಲ, ಅಂದರೆ ಬೆಂಗಳೂರಿಗೆ ಇಮಿಡಿಯೇಟ್ ಬರಬೇಕಾಗಿತ್ತು, ಯಾಕಂದರೆ ಅದು ಮಾರನೇ ದಿನವೇ ಅಲ್ಲಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ನಾನು ಸೇಲ್ ಬಿಲ್ಡಿಂಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗಾಗಿ ಇಮಿಡಿಯೇಟಾಗಿ ನಾನು ಬೆಂಗಳೂರಿಗೆ ಔಟ್ ಬಂದಿದ್ದೀನಿ. ರಾಸನ್ ರೋಡು ತುಂಬ ತುಂಬ ಖಾಲಿ ಖಾಲಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಕಾರ್ ಓಡಿಸೋದಕ್ಕೆ. ನಾನು ಇಡೀ ಕರ್ನಾಟಕದಲ್ಲೆಲ್ಲ ಸುತ್ತಿದ್ದೀನಿ, ಆದರೆ ಇಲ್ಲಿ ಹಾಸನಕ್ಕೆ ಹೋಗೋ ರೋಡ್ ಅಷ್ಟು ಯಾವುದೂ ಆ ಥರ ಬಂದಿಲ್ಲ. ಅದರ ಇನ್ನು ಮುಂದೆ ಬರ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.